ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿರೋ ಕೆನರಾ ಬ್ಯಾಂಕ್ನಲ್ಲಿ ಕಳೆದ ತಿಂಗಳು 16ನೇ ತಾರೀಕಿನಂದು ಚನ್ನರಾಯಪಟ್ಟಣದ ನಿವಾಸಿ ಸಲ್ಮಾನ್ ಬಿನ್ ಅಹಮದ್ ಪಾಷಾ ಇವರು ಬ್ಯಾಂಕ್ನಲ್ಲಿ ಹಣ ಪಡೆಯುವ ಸಂದರ್ಭದಲ್ಲೇ 3 ಜನರ ಕಳ್ಳರ ಗುಂಪೊಂದು ಸಲ್ಮಾನ್ ಅವರನ್ನ ಯಾಮಾರಿಸಿ 13,500 ರೂಪಾಯಿಗಳನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಚನ್ನರಾಯಪಟ್ಟಣ ನಗರ ಪೊಲೀಸ್ನವರಿಗೆ ದೂರನ್ನ ನೀಡಲು ಹೋದ್ರೆ ಆದ್ರೆ ಪೊಲೀಸ್ನವರು ದೂರನ್ನ ದಾಖಲಿಸದೆ ವಿಳಂಬ ಮಾಡಿದಂತ ಘಟನೆ ನಡೆದಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಚನ್ನರಾಯಪಟ್ಟಣದ ನಾಗರಿಕರು ಈ ಕೂಡಲೇ ಪೊಲೀಸರು ಹೆಚ್ಚೆತ್ತುಕೊಂಡು ಅನ್ಯಾಯಕ್ಕೆ ಒಳಗಾದ ಸಲ್ಮಾನ್ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕಿದೆ. ಹಾಗೂ ಕಳ್ಳತನ ಮಾಡಿದ ಕಳ್ಳರನ್ನ ಈ ಕೂಡಲೇ ಬಂಧಿಸಿ ಕಾನೂನಿನ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ರು. ಅಷ್ಟಲ್ಲೇ ಮ್ಯಾಜಿಕ್ ಮಾಡಿದ್ರು